ಜೈ ಹಿಂದ್ ಸ್ನೇಹಿತರೆ, ಪದ್ಮ ಪುರಾಣದ ಶಾಪವೇನು? ಬ್ರಹ್ಮನನ್ನ ಈ ಭೂಮಿಯ ಮೇಲೆ ಪೂಜಿಸುವುದಿಲ್ಲ ಯಾಕೆ? ಏನು ಈ ಪದ್ಮ ಪುರಾಣದ ಸ್ಪಷ್ಟತೆಗಳು? ಬ್ರಹ್ಮದೇವರು ಗಾಯತ್ರಿ ದೇವಿಯನ್ನ ಮದುವೆಯಾಗಿದ್ಯಾಕೆ? ಪದ್ಮ ಪುರಾಣದಲ್ಲಿ ಯಾರು ಈ ವಜ್ರನಾಶ ರಾಕ್ಷಸನು? ಈ ರಾಕ್ಷಸನಿಂದಲೇ ಬ್ರಹ್ಮನ ಪೂಜೆ ತ್ಯಾಗವಾಯಿತಾ? ಕಮಲ ಮಂಡಲ ಹೂವಿನ ಎಸಳೊಂದು ಭೂಮಿಗೆ ಬಿದ್ದದ್ದು ಮತ್ತು ಅಲ್ಲಿ ನಡೆಸಿದ ಯಾಗವೇ ಬ್ರಹ್ಮದೇವನಿಗೆ ಮುಳುವಾಯಿತಾ? ಸೃಷ್ಟಿಯ ಹಿಂದಿನ ರೋಚಕ ಕಥೆಗಳು. ಸೃಷ್ಟಿಕರ್ತ ಬ್ರಹ್ಮನ ಕುರಿತು ಪದ್ಮ ಪುರಾಣದಲ್ಲಿ ಉಲ್ಲೇಖಗಳಾದರೂ ಏನಿವೆ? ಬ್ರಹ್ಮದೇವನನ್ನು ಯಾಕೆ ಭೂಮಿಯ ಮೇಲೆ ಪೂಜಿಸುವುದಿಲ್ಲ? ಈ ಎಲ್ಲ ಸಂಕ್ಷಿಪ್ತ ಮಾಹಿತಿ ನಿಮ್ಮ ಮುಂದೆ ಇಡುವ ಸಣ್ಣ ಪ್ರಯತ್ನ ನನ್ನದು. ಪದ್ಮ ಪುರಾಣದ ನೈಜ ಮಾಹಿತಿಯನ್ನ ತಿಳಿದುಕೊಳ್ಳಲು ಈ ವಿಡಿಯೋ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಯಾಕಪ್ಪ ಬ್ರಹ್ಮದೇವನನ್ನ ಪೂಜಿಸುವುದಿಲ್ಲ ಅಂದ್ರೆ ಅದಕ್ಕೆ ಮೂಲ ಕಾರಣ ವಜ್ರನಾಶ ಎಂಬ ರಾಕ್ಷಸ. ಆ ರಾಕ್ಷಸನ ಅನಾಚಾರದ ಆರ್ಭಟದ ಕೃತ್ಯಗಳು ಭೂಮಿಯ ಮೇಲೆ ಹೆಚ್ಚಾಗತೊಡಗಿದವು. ವಜ್ರನಾಶ ರಾಕ್ಷಸನ ದುಷ್ಕೃತ್ಯಗಳು ಸಹಿಸದ ಬ್ರಹ್ಮದೇವ ಸ್ವಯಂ ವಜ್ರನಾಶ ರಾಕ್ಷಸನ ವಧೆಗೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಕಮಲದ ಎಸಳೊಂದು ಭೂಮಿಗೆ ಉರುಳುತ್ತೆ. ಕಮಲದ ಎಸಳು ಬಿದ್ದ ಜಾಗದಲ್ಲಿಯೇ ಪುಷ್ಕರಣಿಯ ಉದ್ಭವವೂ ಆಗುತ್ತೆ. ಆ ಜಾಗದಲ್ಲಿ ಬ್ರಹ್ಮದೇವ ಲೋಕ ಕಲ್ಯಾಣಕ್ಕಾಗಿ ಯಾಗವನ್ನ ಮಾಡಲು ಸಿದ್ಧರಾಗ್ತಾರೆ. ಶುಭ ಮುಹೂರ್ತ, ಶುಭ ಘಳಿಗೆ ನೋಡಿ ಯಾಗ ಮಾಡುವ ಸಮಯ ಬ್ರಹ್ಮದೇವರು ನಿರ್ಧರಿಸುತ್ತಾರೆ. ಪುಷ್ಕರಣಿ ಉದ್ಭವವಾದ ಜಾಗಕ್ಕೆ ದಂಪತಿ ಸಮೇತ ಬಂದು ಯಾಗವನ್ನ ಮಾಡಬೇಕು ಅಂತ ನಿರ್ಧಾರವಾಗುತ್ತೆ. ಆದರೆ ಕಾರಣಾಂತರದಿಂದ ಸರಸ್ವತಿ ಮಾತೆ ಯಜ್ಞ ಕಕ್ಷೆಗೆ ಸಮಯಕ್ಕೆ ತಲುಪಲು ಸಾಧ್ಯವಾಗುವುದಿಲ್ಲ. ಮುಹೂರ್ತದ ಸಮಯ ಮೀರಿ ಹೋಗುವ ಮುನ್ನ ಪೂಜೆ ಯಾಗವನ್ನ ಮಾಡಿ ಮುಗಿಸಬೇಕಾಗಿತ್ತು. ಇಲ್ಲದಿದ್ದರೆ ಇದರ ಆಯೋಜನೆಯ ಸಮಯ ವ್ಯರ್ಥವಾಗುತ್ತಿತ್ತು ಎಂದು ತಿಳಿದ ಬ್ರಹ್ಮದೇವರು ಯಾಗ ಕಕ್ಷೆಯ ಪಕ್ಕದಲ್ಲಿಯೇ ಇದ್ದ ಗಾಯತ್ರಿ ದೇವಿಯನ್ನ ಮದುವೆಯಾಗ್ತಾರೆ. ಬ್ರಹ್ಮದೇವ ಗಾಯತ್ರಿ ಮಾತೆ ಜೊತೆ ಕುಳಿತುಕೊಂಡು ಪೂಜೆ, ಹೋಮ, ಹವನ, ಯಾಗ ಎಲ್ಲವೂ ಮುಂದುವರಿಸ್ತಾರೆ. ಆ ಸಂದರ್ಭದಲ್ಲಿ ಸರಸ್ವತಿ ಮಾತೆ ಧರೆಗಿಳಿದು ಅಲ್ಲಿಗೆ ಬರ್ತಾರೆ. ಮಡದಿಯಾದವಳು ನಾನಿರ್ಬೇಕಾದರೆ ಬ್ರಹ್ಮನ ಬಲಬದಿಯಲ್ಲಿ ಯಜ್ಞೆಯ ಪೂಜೆಗೆ ಕುಳಿತ ಮಹಿಳೆ ಯಾರು ಎಂದು ಸರಸ್ವತಿ ಮಾತೆ ದಿಗ್ಭ್ರಮೆಗೊಳಗಾಗ್ತಾರೆ. ಬ್ರಹ್ಮದೇವ ಮತ್ತು ಗಾಯತ್ರಿ ದೇವಿ ಯಾಗದಲ್ಲಿ ಕುಳಿತಿದ್ದನ್ನ ನೋಡಿ ಸರಸ್ವತಿ ಮಾತೆಯ ಕೋಪ ಅತಿರೇಕಕ್ಕೆ ಹೋಗುತ್ತೆ. ಪತ್ನಿಯಾದವಳು ನಾನಿರಬೇಕಾದರೆ ಇನ್ನೊಂದು ಮದುವೆಯಾಗಿ ಯಾಗವನ್ನ ಮಾಡಿದ ಕಾರಣಕ್ಕಾಗಿ ಈ ಭೂಮಿಯ ಮೇಲೆ ಬ್ರಹ್ಮನಿಗೆ ಯಾರೂ ಪೂಜೆ ಮಾಡಬಾರದೆಂದು ಸರಸ್ವತಿ ಮಾತೆ ಬ್ರಹ್ಮನಿಗೆ ಶಾಪವನ್ನ ಕೊಡ್ತಾಳೆ. ಬ್ರಹ್ಮದೇವ ಸರಸ್ವತಿ ಮಾತೆಗೆ ಸತ್ಯ ತಿಳಿಸುವ ಪ್ರಯತ್ನವನ್ನ ಮಾಡ್ತಾರೆ. ಯಾಗ ಕಕ್ಷೆಗೆ ಮುಹೂರ್ತದ ಪ್ರಕಾರ ನೀನು ಬರಲಿಲ್ಲ, ಸಮಯ ಮೀರಿ ಹೋಗ್ತಾ ಇತ್ತು, ಲೋಕ ಕಲ್ಯಾಣಕ್ಕಾಗಿ ಯಾಗ ಮುಂದುವರಿಸುವ ಅನಿವಾರ್ಯವೂ ನನಗಿತ್ತು ಎಂದು ಬ್ರಹ್ಮದೇವರು ಅತಿ ವಿನಯದಿಂದ ಸರಸ್ವತಿ ಮಾತೆಗೆ ಕೇಳ್ಕೊಳ್ತಾರೆ. ಬ್ರಹ್ಮನ ಮಾತು ಕೇಳಿಸಿಕೊಂಡ ಸರಸ್ವತಿ ಮಾತೆ ಮೌನದಿಂದ ಯೋಚನೆಯನ್ನ ಮಾಡಿ ಬ್ರಹ್ಮನಿಗೆ ಕೊಟ್ಟ ಶಾಪವನ್ನು ಹಿಂಪಡೆಯಲಂತೂ ಸಾಧ್ಯವಿಲ್ಲ. ಆದ್ರೆ ಬ್ರಹ್ಮನಿಗೆ ಈ ಪುಷ್ಕರಣಿಯ ಉದ್ಭವವಾದ ಜಾಗದಲ್ಲಿ ಮತ್ತು ಈ ಯಾಗದ ಸ್ಥಳದಲ್ಲಿ ಮಾತ್ರ ಪೂಜಿಸಬೇಕೆಂದು ಕೊಟ್ಟ ಶಾಪವನ್ನ ಸರಸ್ವತಿ ಮಾತೆ ಕಡಿಮೆ ಮಾಡ್ತಾಳೆ. ಯಾಗದ ಬಲದಿಂದ ಸರಸ್ವತಿ ಮಾತೆಯ ಕೋಪವನ್ನ ಕಡಿಮೆ ಮಾಡ್ತಾಳೆ ಗಾಯತ್ರಿ ದೇವಿ. ಸದಾ ಕಾಲಕ್ಕೆ ಪುಷ್ಕರಣಿಯ ತೀರ್ಥ ಕ್ಷೇತ್ರವನ್ನಾಗಿ ಬದಲಾಯಿಸುತ್ತಾಳೆ ಗಾಯತ್ರಿ ದೇವಿ. ಹಾಗಾಗಿ ನಮ್ಮ ಭಾರತದಲ್ಲಿ ಎಲ್ಲಿಯೂ ಬ್ರಹ್ಮನನ್ನ ಪೂಜಿಸುವುದಿಲ್ಲ. ಎಲ್ಲಾದರೂ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ದೇವಾಲಯಗಳು ಇರಬಹುದು. ಆದರೆ ನಮ್ಮ ಭಾರತದಲ್ಲಿ ಮುಖ್ಯವಾಗಿ ಪೂಜಿಸುವಂತಹ ಸ್ಥಳ ಅದು ರಾಜಸ್ಥಾನದಲ್ಲಿ ಪುಷ್ಕರಣಿಯ ಉದ್ಭವವಾದ ಮತ್ತು ಯಾಗ ಯಜ್ಞೆಯನ್ನ ಮಾಡಿದ ಸ್ಥಳದಲ್ಲಿ ಬ್ರಹ್ಮದೇವನನ್ನ ಗುಡಿಯನ್ನ ಕಟ್ಟಲಾಗಿದೆ. ಬ್ರಹ್ಮದೇವನನ್ನ ರಾಜಸ್ಥಾನದಲ್ಲಿ ಪುಷ್ಕರಣಿ ಉದ್ಭವವಾದ ಸ್ಥಳದಲ್ಲಿ ಮಾತ್ರ ಪೂಜೆ ಮಾಡೋದು. ಅದೊಂದು ಬಿಟ್ರೆ ಭಾರತದಲ್ಲಿ ಬ್ರಹ್ಮದೇವನ ದೇವಸ್ಥಾನಗಳು ಇಲ್ಲ. ಇನ್ನೊಂದು ಪ್ರಕಾರ ಶಿವನ ಶಾಪವು ಬ್ರಹ್ಮನ ಮೇಲಿದೆ. ಪಂಚಭೂತಗಳಿಗೆಲ್ಲ ಪೂಜಿಸ್ತೀವಿ, ಆದರೆ ಸೃಷ್ಟಿಕರ್ತ ಬ್ರಹ್ಮನನ್ನ ಪೂಜಿಸುವುದಿಲ್ಲ. ಬ್ರಹ್ಮದೇವನನ್ನ ಯಾಕೆ ಪೂಜಿಸುವುದಿಲ್ಲ ಅನ್ನುವುದರ ಹಿಂದಿನ ಸತ್ಯದ ಕುರಿತು ನಿಮಗೆ ಸಂಕ್ಷಿಪ್ತ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೇನೆ. ಇದೇ ತರಹದ ಇನ್ನು ಹೆಚ್ಚಿನ ವಿಸ್ಮಯ ಲೋಕದ ವಿಷಯವನ್ನ ತಿಳಿಯಲು ನಮ್ಮ ಯೂಟ್ಯೂಬ್ ಚಾನೆಲ್ ಸಿಆರ್ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ.